ಹಾಯ್ ಫ್ರೆಂಡ್ಸ್, ರುಚಿ ರುಚಿ ಕಿಚನ್ಗೆ ನಿಮಗೆ ಸ್ವಾಗತ. ಇವತ್ತು ವೆಜ್ ಕುರ್ಮಾ ಹೇಗೆ ಮಾಡ್ದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇದೆ, ಕ್ರೀಮಿಯಾಗಿ ಬಂದಿದೆ. ನೋಡಿ, ಸಖತ್ತಾಗಿರುತ್ತೆ ನಿಮ್ಮ ಲಂಚಿಗೆ, ಡಿನ್ನರ್ಗೆ ಒಳ್ಳೆ ಕಾಂಬಿನೇಷನ್. ಈಗ ನಾವು ಇದನ್ನು ಹೇಗೆ ಮಾಡ್ದಂತ ಶುರು ಮಾಡೋಣ. ಒಂದು ಕಡಾಯಿಗೆ ನಾನಿಲ್ಲಿ ವಿಧ ವಿಧವಾದ ಈಗ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ನಾನಿಲ್ಲಿ 3 ಬಟಾಟೆನ ಸಣ್ಣಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವಿದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವ 3 ಕ್ಯಾರೆಟ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ, ನಿಮಗೆ ವೆಜ್ ಕುರ್ಮದಲ್ಲಿ ನಿಮಗೆ ವೆಜಿಟೇಬಲ್ಸ್ ಎಲ್ಲ ಬಾಯಿಗೆ ಸಿಗುವ ಸಖತ್ತಾಗಿರುತ್ತೆ. ಅದೇ ನೀವು ದೊಡ್ಡದಾಗಿ ಕಟ್ ಮಾಡಿದರೂ ಪರವಾಗಿಲ್ಲ, ನಿಮ್ಗೆ ಯಾವುದು ಇಷ್ಟ ಹಾಗೆ ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿರುವ 200 ಗ್ರಾಮಷ್ಟು ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆಯಲ್ಲ, ವೈಟ್ ಕಲರ್, ಆರೆಂಜ್ ಕಲರ್, ಗ್ರೀನ್ ಕಲರ್. ಈಗ ನಾವು ಇದಕ್ಕೆ 1 ಚಮಚದಷ್ಟು ಕೊತ್ತಂಬರಿ ಬೀಜ ಪುಡಿನ ಹಾಕ್ಕೊಂಡಿದ್ದೀವಿ. 1 ಚಮಚದಷ್ಟು ಜೀರಿಗೆ ಪುಡಿನ ನಾವೀಗ ಹಾಕ್ಕೊಳ್ತಾ ಇದ್ದೀವಿ. 1 ¼ ಟೀಸ್ಪೂನಷ್ಟು ಅರಿಶಿನ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಇದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಾವೀಗ ಹಾಕ್ಕೊಂಡಿರುವ ಜೀರಿಗೆ ಪುಡಿ, ಕೊತ್ತಂಬರಿ ಬೀಜ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ಈಗ ನಾವು ಕೊನೆಯದಾಗಿ ಇದಕ್ಕೆ ನಾವು 15 ನಿಮಿಷ ಬಿಸಿನೀರಲ್ಲಿ ಹಾಕಿದ ಕಾಲಿಫ್ಲವರ್ನ ನಾನೀಗ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ನಿಮ್ಮ ಕಾಲಿಫ್ಲವರಲ್ಲಿ ಹುಳ ಎಲ್ಲ ಇರುವ ಚಾನ್ಸಸ್ ಇರ್ತದೆ. ಅದಕ್ಕೆ ನೀವು 15 ನಿಮಿಷ ಬಿಸಿನೀರು ಮಾಡಿ ಅದಕ್ಕೆ ಈ ಕಾಲಿಫ್ಲವರನ್ನು ಹಾಕಿ ಮುಚ್ಚಿ 15 ನಿಮಿಷ ಆದಮೇಲೆ ನಾವು ಕಡಾಯಿಗೆ ಹಾಕ್ಕೊಳ್ಬೇಕು. ಈಗ ನಾವಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಪುಡಿ ಎಲ್ಲ ಹಾಕಿದ್ವಲ್ಲ, ಅದು ಸ್ವಲ್ಪ ತಾಗಬೇಕು ತರಕಾರಿಗೆ. ಈಗ ನಾವಿದನ್ನು 1 ಹತ್ತು ನಿಮಿಷ ನಾವಿದನ್ನು ಬೇಯಿಸ್ಲಿಕ್ಕಿಡೋಣ. ಅಷ್ಟರವರೆಗೂ ನಾವೊಂದು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಚಟ್ನಿ ಜಾರ್ ತೊಗೊಂಡಿದ್ದೀನಿ, ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ, 5 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಲೈಟಾಗಿ ಫ್ರೈ ಮಾಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿ ನಾನು ಫ್ರೈ ಮಾಡಿದ್ದೀನಿ. 1 ¼ ಚಮಚ ಅಷ್ಟು, ಜಾಸ್ತಿ ಬೇಡ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ನಾವು ಇದಕ್ಕೆ 1 ಇಂಚಷ್ಟು ಶುಂಠಿ ಪೀಸಸನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಪೇಸ್ಟ್ ಥರ ಆಗಬೇಕು. ನೋಡಿ, ನಿಮಗೆ ಕಾಣಿಸ್ತಾ ಇದೆ, ಜಾಸ್ತಿ ತೆಳು ಮಾಡಲಿಕ್ಕೆ ಹೋಗಬೇಡಿ. ಈಗ ನಾವು ಅದನ್ನು ಬದಿಗಿಡೋಣ. ಈಗ ನಾವು ಪ್ಲೇಟನ್ನು ತೆಗೆದು ನೋಡ್ತಾ ಇದ್ದೀವಿ ಇಲ್ಲಿ. ನೋಡಿ, ಫುಲ್ ಕಂಪ್ಲೀಟಾಗಿ ಬೆಂದಿಲ್ಲ, ಖಾಲಿ 10 ನಿಮಿಷ ಮಾತ್ರ ಇಟ್ಟಿದ್ದು. ಈಗ ನಾವು ಇದಕ್ಕೆ ಗ್ರೀನ್ ಪೇಸ್ಟನ್ನು ಹಾಕ್ಕೊಂಡಿದ್ದೀವಿ. ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಈಗ ನಾವು ಹಾಕ್ಕೊಂಡಿದ್ದೀವಿ. ಈಗ ಆ ಗ್ರೀನ್ ಪೇಸ್ಟನ್ನು ಚೆನ್ನಾಗಿ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಈಗ ನಾವು ಪ್ಲೇಟನ್ನು ಮುಚ್ಚಿ ಇನ್ನೂ 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ. ನೋಡಿ, 5 ನಿಮಿಷ ಆಗಿದೆ. ಈಗ ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ತರಕಾರಿಗೆ ಹೀರ್ಕೊಂಡಿದೆ. ನೋಡಿ, ಆವಾಗ ನಿಮಗೆ ನೀರು ನೀರಾಗಿ ಕಾಣ್ತಾ ಇತ್ತು, ಈಗ ನಿಮಗೆ ಫುಲ್ ಡ್ರೈ ಆಗಿ ಕಾಣಿಸ್ತಾ ಇದೆ. ಅಷ್ಟು ನೀರು ಕಾಣ್ತಾ ಇಲ್ಲ, ಚೆನ್ನಾಗಿ ತರಕಾರಿಗೆ ಮಸಾಲೆ ಎಲ್ಲ ಹೀರ್ಕೊಂಡಿದೆ. ಈಗ ನಾವು ಇದಕ್ಕೆ 1 ಲವಂಗನ ಹಾಕ್ಕೊಳ್ತಾ ಇದ್ದೀವಿ. 1 ಪೀಸಷ್ಟು ಚಕ್ಕೆ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಆಗಿದೆ, ಇದನ್ನು ಬದಿಗಿಡೋಣ. ಈ ಅಷ್ಟರವರೆಗೂ ಒಂದು ಪೇಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 1/2 ತೆಂಗಿನ ಹೋಳಷ್ಟು ತೆಂಗಿನಕಾಯಿ ಮತ್ತು 1 ಚಮಚದಷ್ಟು ಗಸಗಸೆನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಒಂದು 5 ನಿಮಿಷ ಆದರೂ ಚೆನ್ನಾಗಿ ರುಬ್ಕೊಳ್ಬೇಕು. ಈಗ ನಾನು ಆ ಮಸಾಲೆನ ನಾನು ಬೇಯಿಸ್ಕೊಂಡಿರುವ ತರಕಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಮತ್ತು ಗಸಗಸೆ ಪೇಸ್ಟನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ತೆಂಗಿನಕಾಯಿ ರುಬ್ಕೊಳ್ಳುವಾಗ ಒಂದು 5 ನಿಮಿಷ ಆದರೂ ನೀವು ಚೆನ್ನಾಗಿ ರುಬ್ಕೊಳ್ಬೇಕು, ಇಲ್ಲಾದರೆ ಅದು ಚೆನ್ನಾಗಿ ರುಬ್ಬುದಿಲ್ಲ. ಈಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಈಗ ಆಲ್ಮೋಸ್ಟ್ ಆಗಿ ರೆಡಿ ಆಗಿದೆ, ನಿಮಗೆ ಕಾಣಿಸ್ತಾ ಇದೆ.
ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಆಗಲಿಕ್ಕೆ ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಆಗಲಿಕ್ಕೆ ಬಿಡಬೇಕು. ನೋಡಿ ಈಗ ಇದು ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಲ್ಲ ಕ್ರೀಮಿಯಾಗಿ. ನಿಮಗೆ ಇದು ಒಳ್ಳೆ ಚಾಯ್ಸ್, ಅನ್ನದ ಜೊತೆ, ಚಪಾತಿ ಜೊತೆ ಸೂಪರಾಗಿರುತ್ತೆ. ಈಗ ನಾವು ಇದನ್ನು ಆಫ್ ಮಾಡೋಣ. ಒಂದು 15 ನಿಮಿಷ ಇದನ್ನು ಚೆನ್ನಾಗಿ ಆರಲಿಕ್ಕೆ ಬಿಡಬೇಕು. ನೋಡಿ 15 ನಿಮಿಷ ನಾನು ಚೆನ್ನಾಗಿ ಆರಿಸಿದ ಮೇಲೆ ಈಗ ನಾನು ಇದಕ್ಕೆ ಒಂದು 1/2 ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಆರಿಸಿದ ಮೇಲೆ ನೀವು 1/2 ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಟೇಸ್ಟಿಯಾಗಿರುವ ವೆಜ್ ಕುರ್ಮ ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.